ವೆಂಕಟರಾಮರವರ ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಪ್ರತಿಯೊಬ್ಬ ಮಗುವಿಗೂ ಆತ್ಮರಕ್ಷಣೆ ಅತ್ಯಗತ್ಯ. ಕರಟೆ ಶ್ರೀನಿವಾಸ್. ಇಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮ ಪ್ರಾಣ ರಕ್ಷಣೆಗೋಸ್ಕರ ಕರಟೆ ಕಲಿಯುವುದು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ ತಾವು ಕೋಲಾರ ನಗರದಲ್ಲಿ ಬ್ರೂಸ್ಲಿ ಕರಟೆ ಶಾಲೆಯನ್ನು ಪ್ರಾರಂಭಿಸಿದ್ದು, ತಮ್ಮ ದಶಕಗಳ ಅನುಭವವನ್ನು ಧಾರೆ ಎರೆದು ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಸಮಾಜಕ್ಕೆ ಅರ್ಪಿಸುವುದೇ ತಮ್ಮ ಉದ್ದೇಶ ಎಂದು ಅಂತಾರಾಷ್ಟ್ರೀಯ ಕರಟೆ ಚಾಂಪಿಯನ್ ಹಾಗೂ ಚಿತ್ರನಟ ಕರಟೆ ಶ್ರೀನಿವಾಸ್ ಅಭಿಪ್ರಾಯಪಟ್ಟರು. ಅವರು ಇಂದು ನಗರದ ಪೇಟೆ ಚಾಮನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ತಮ್ಮ ಬ್ರೂಸ್ಲಿ ಕರಟೆ ಶಾಲೆಯ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರಮಟ್ಟದ ಕರಟೆ ಚಾಂಪಿಯನ್ಶಿಪ್ 2022 ಕಾರ್ಯಕ್ರಮದಲ್ಲಿ ಮುಖ್ಯ ಕೇಂದ್ರ ಬಿಂದುವಾಗಿ ಭಾಗವಹಿಸಿ ಮಾತನಾಡುತ್ತಾ, ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳಿಗೆ ವಿದ್ಯೆಯೊಂದಿಗೆ ಆತ್ಮರಕ್ಷಣೆ ಕಲೆಯಾದ ಕರಾಟೆಯನ್ನು ಕಲಿಸಿದ್ದೇ ಆದರೆ ಆ ಮಕ್ಕಳು ಭವಿಷ್ಯದಲ್ಲಿ ಯಾರ ಸಹಕಾರವಿಲ್ಲದೆ ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಳುವ ಮೂಲಕ ಸದೃಢ ಹಾಗೂ ಆರೋಗ್ಯಕರ ಪ್ರಜೆಗಳಾಗಿ ಹೊರಹೊಮ್ಮುತ್ತಾರೆ ಎಂದು ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದ ಅವರು, ಇಂದು ತಮ್ಮ ಬ್ರೂಸ್ಲಿ ಕರಾಟೆ ಶಾಲೆಯ ವತಿಯಿಂದ ನಡೆಯುತ್ತಿರುವ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 350-400 ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ತಾವು ಧನ್ಯವಾದಗಳನ್ನು ಅರ್ಪಿಸುತ್ತಿರುವುದಾಗಿ ತಿಳಿಸಿದರು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಕ್ಷಕರು ಹಾಗೂ ಸಮಾಜ ಸೇವಕರಾದ ಕೃಷ್ಣಪ್ಪ ಹಾಗೂ ಪಿಎನ್ ಮಂಜುನಾಥ್ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ. ಹಣವನ್ನು ಕಳೆದುಕೊಂಡರೆ ಮತ್ತೆ ಗಳಿಸಬಹುದು, ಆದರೆ ಆರೋಗ್ಯವನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆ ಗಳಿಸಿರುವುದು ಅಸಾಧ್ಯ. ಹಾಗಾಗಿ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯಕ್ಕಾಗಿ ಹಾಗೂ ತಮ್ಮ ರಕ್ಷಣೆಗಾಗಿ ಕರಾಟೆಯನ್ನು ಕಲಿಯುವ ಮೂಲಕ ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಬೇಕು. ಈ ನಿಟ್ಟಿನಲ್ಲಿ ತಮ್ಮ ಸ್ನೇಹಿತ ಕರಟೆ ಶ್ರೀನಿವಾಸ್ ಅವರು ನಡೆಸುತ್ತಿರುವ ಈ ಬ್ರೂಸ್ಲಿ ಕರಟೆ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೂ ಶುಭವನ್ನು ಕೋರುವುದಾಗಿ ತಿಳಿಸಿದರು. ಸಮಾರಂಭದಲ್ಲಿ ನಗರಸಭಾ ಸದಸ್ಯರಾದ ಕೆಎಂ ಮಂಜುನಾಥ್, ರಾಕೇಶ್, ವಕೀಲ ಬಿ ಮಂಜುನಾಥ್, ಡಾಕ್ಟರ್ ವಿಜಯಕುಮಾರ್, ಗಿರೀಶ್, ಯುವಶಕ್ತಿ ಸೇವಾ ಸಮಿತಿಯ ವೈಎಸ್ಎಸ್ ಸುಬ್ಬು ಹಾಗೂ ಇನ್ನಿತರರು ಹಾಜರಿದ್ದರು. ಶ್ರೀಮತಿ ರೇಣುಕರವರ ನವಿರಾದ ನಿರೂಪಣೆಯಲ್ಲಿ ಮೂಡಿಬಂದ ಕಾರ್ಯಕ್ರಮ ಉತ್ಸಾಹ ಭರಿತವಾಗಿ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಚೈತನ್ಯ ಮೂಡಿಸಿತು. ಇದೇ ಸಂದರ್ಭದಲ್ಲಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ ಮಕ್ಕಳಿಗೆ ಮಧ್ಯಾಹ್ನ ಬಿರಿಯಾನಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಊಟದ ನಂತರ ನಡೆದ ಪಂದ್ಯಾವಳಿಯಲ್ಲಿ ಗೆದ್ದ ಹಾಗೂ ಪ್ರತಿನಿಧಿಸಿದ ಎಲ್ಲ ಮಕ್ಕಳಿಗೆ ಪಾರಿತೋಷಿಕ ಹಾಗೂ ಪ್ರಮಾಣ ಪತ್ರವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ್ ನ್ಯೂಸ್, ಕೋಲಾರ. ಮಾಡ್ತಾರೆ ಎಲ್ಲರೂ ಕಮರ್ಷಿಯಲ್ ಗೋಸ್ಕರ ಯೂಸ್ ಮಾಡ್ತಾ ಇರ್ತಾರೆ, ಆದ್ರೆ ಇದನ್ನೊಂದು ಕಲೆನ ಉಳಿಸಿ ಬೆಳೆಸಿ ಎಲ್ಲರಿಗೂ ಅವ್ರ ಫ್ಯಾಮಿಲಿನ ಪ್ರೂವ್ ಮಾಡುವಂತ ಆಪರ್ಚುನಿಟಿ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ. ಇದನ್ನ ಯಾರು ಕಮರ್ಷಿಯಲ್ ಆಗಿ ಮಾಡಿದಿರಾ, ಅವ್ರ ಸರ್ವಿಸ್ ರೂಪದಲ್ಲಿ ಎಲ್ಲರೂ ಕೊಡ್ತಾರ ಅಂತ ಫಸ್ಟ್ ಶ್ರೀನಿವಾಸ್ ಅವ್ರಿಗೆ ಅಭಿನಂದಿಸಬೇಕು. ಇದ್ರ ಜೊತೆಗೆ ಅವರು ಬೆನ್ನೆಲುಬಾಗಿರುವಂತ ಅವರಿಬ್ಬರು ತಮ್ಮಂದರು, ಅದ್ರಲ್ಲಿ ನಾವು ಒಬ್ಬರು ತಮ್ಮಂದ್ರು ತಾನೇ ಇರ್ತೀವಿ, ನಾನು ಇರ್ಬೋದು, ಸಂತೋಷ ಇರ್ಬೋದು, ಎಲ್ಲರಿಗೂ 3 ಜನ ತಮ್ಮಂದರಿಗೂ ಸರಿಗೆ ಹೋಗ್ಬೇಕಾಗುತ್ತೆ. ಇದು ಮುಂದೆ ರಾಜ್ಯ ಮಟ್ಟದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೇ ಥರ ಟೂರ್ನಮೆಂಟ್ ಇದೆ. ಕೋಲಾರಲ್ಲೇ ಬಿಟ್ಟು ನಾವು ನಮ್ಮ ಸಣ್ಣ ಊರಲ್ಲಿ ಹುಟ್ಟಿ ಬೆಳೆದಿರುವಂಥ ಅವರು ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ. ಇದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮ ಕೂಡ ಕೋಲಾರಲ್ಲಿ ನಡೆಸಬೇಕಾಗುತ್ತೆ, ಅದು ದಿನ ನಮ್ಮ ಕೈಲಿ ಆಗುತ್ತೆ ಅಂತ ಭಾವಿಸ್ತಾ 15 ಜನ ಟೋಟಲ್ 15 ಜನ ಬ್ಲಾಕ್ಬೆಲ್ಟ್ ಮಕ್ಕಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಶಾಲೆಯಿಂದ, ನಮ್ಮ ಬ್ರೂಸ್ಲಿ ಕರಟೆ ಶಾಲೆಯಿಂದ ನಾವು ನಿರಂತರವಾಗಿ ವರ್ಷವನ್ನು ನಾನು ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಬೆನ್ನೆಲುಬಾಗಿ ನಿಂತಿರೋರು ನಮ್ಮ ಬಂಗಾರಪೇಟೆ ರಾಜು, ನಮ್ಮ ಮಾಲೂರು ಕುಂಕು ಮಾಸ್ಟರ್ ಮಂಜುನಾಥ್, ಮತ್ತೆ ನಾವು ಎಲ್ಲ ನಮಗಿನ ಸೀನಿಯರ್ ಅಂದರೆ ನಮ್ಮ ವೆಂಕಟೇಶಣ್ಣ ಅವರಿದ್ದಾರೆ, ಅವರು ಅಷ್ಟು ಸಹ ನಮಗಿನ ಇವರು ನಮ್ಮ ಹಿರಿಯರಾದಂತಹ ನಮ್ಮ ನರಸಿಂಹಣ್ಣ ಅವರಿದ್ದಾರೆ. ಹೇಳಿದ ತಕ್ಷಣ ಹೂಗುಟ್ಟು ನೀನು ಉಚ್ಚವಸ್ತಾನಪ್ಪ ಅಂತೇಳಿ ಅವರು ಬಂದಿದ್ದಾರೆ. ಮತ್ತೆ ಅದೇ ರೀತಿ ನಮ್ಮ ಅಂಜಿಯವರು ಬಂಗಾರಪೇಟೆ ಅವರು ಹೇಳಿದ ತಕ್ಷಣ ಹೂಗುಟ್ಟು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಮತ್ತೆ ಭರತ್ ಅಂತ ನನ್ನ ಜೊತೆಯಲ್ಲಿ ಇದ್ದು ಈ ಒಂದು ಈ ಸಹಕಾರಕ್ಕೆ ಸಂಪೂರ್ಣ ಅವರೇ ನನಗೆ ಬೆಂಬಲ ಭರತ್ ಅಂತೇಳಿ ಅವರು ಸಹ ಪಾಪ ನನ್ನ ಜೊತೆಯಲ್ಲೇ ಇದ್ದು ತುಂಬ ಇದು ಮಾಡಿದ್ದಾರೆ. ಎಲ್ಲರಿಗೂ ನಾನು ಅವ್ರನ್ನ ಅಭಿನಂದಿಸ್ತೀನಿ. ಫಸ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟರೆ ನೆಕ್ಸ್ಟ್ ಗೌರವ ಕೊಡೋದು ನಮ್ಮ ಕರಾಟೆ, ತಲೆ ಬದಿಸಿ ಒಬ್ಬರಿಗೆ ನಮಸ್ಕಾರ ಮಾಡೋದು ನಮ್ಮ ಕರಾಟೆ ಅವರೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಕರಾಟೆ. ಅದನ್ನು ಹಂಗಂತ ನಾವು ಎಲ್ಲರನ್ನೂ ಪ್ರೀತಿ ಮಾಡ್ತೀವಿ. ಕರಾಟೆ ಅಂದರೆ ಏನಪ್ಪ ಅಂದ್ಬಿಟ್ಟು ಸೆಲ್ಫ್ ಡಿಫೆನ್ಸ್, ನಮ್ಮ ಆತ್ಮರಕ್ಷಣೆ. ಕುತ್ತಿಗೆಗೆ ಬರಬೇಕಾದ್ರೆ ಮಾತ್ರ ನಾವು ಅದನ್ನು ಯೂಸ್ ಮಾಡ್ಕೋತೀವಿ, ಬೇರೆ ಕಡೆ ನಾವು ಎಲ್ಲೂ ಸಹ ಕರಾಟೆನ ನಾವು ದೋಷದಲ್ಲಿ ನಾವು ಯೂಸ್ ಮಾಡ್ಕೊಂಡೇ ಇಲ್ಲ. ನಿಮ್ಮ ಆತ್ಮರಕ್ಷಣೆ ಬಂದಾಗ ಮಾತ್ರ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ನಾವು ನಿಮಗೆ ಕರಾಟೆ ಹೇಳ್ಕೊಟ್ಟಿದ್ದೀವಿ. ಈ ಒಂದು ಬ್ರೂಸ್ಲಿ ಕರಾಟೆ ಶಾಲೆಯಲ್ಲಿ ಎಲ್ಲರೂ ಇದ್ದವರು ಆದರೂ ಸಹ ತಮ್ಮ ತಮ್ಮ ಇವ್ರಿಗೆ ಅವರು ಇದಾಗಿ ಅವ್ರು ಹೋಗಿದ್ದಾರೆ. ಬ್ರೂಸ್ಲಿ ಕರಾಟೆ ಶಾಲೆ ಅವತ್ತಿಂದ ಕೋಲಾರದಿಂದ ನಮ್ಮ ವೆಂಕಟೇಶ್ ಸರ್ ಕೂಡ ಅಲ್ಲೇ ಇದ್ದಿದ್ದು, ನಾವು ಅವ್ರ ಹತ್ರ ಕಲಿತು ಮತ್ತೆ ನಾವು ಅವ್ರ ಹತ್ರ ಬ್ಲಾಕ್ ಬೆಲ್ಟ್ ಎಲ್ಲ ತೆಗೆದು ನಾವು ಇವತ್ತು ಇಲ್ಲಿ ನಿಂತಿದ್ದೀವಿ.
ನಮ್ಮ ಇನ್ನೊಂದು ಶಾಲೆಗೆ ಅವರು ಬಂದು ನಮ್ಮ ರಫಿ ಆಗಿ ನಿಂತ್ಕೊಂಡು ಮಾಡಿದ್ದಾರೆ ಅಂದ್ರೆ ನಾನು ಅವರಿಗೆ ತುಂಬಾ ಹೃದಯದ ಸ್ವಾಗತ ಕೋರ್ತೀನಿ ಮತ್ತೆ ಮತ್ತೆ ಈ ಒಂದು ಬೃಹಸ್ಪತಿ ಶಾಲೆಯಲ್ಲಿ ನಮ್ಮ ಹಿತಾಸಕ್ತಿಗೆ ಮತ್ತೆ ಅದೇ ರೀತಿ ನಮ್ಮ ರಾಜವರ ಶಾಲೆಗೆ ಬಹಳ ಹೆಲ್ಪ್ ಮಾಡ್ತಾರೆ ಯಾವುದೇ ಒಂದು ರೀತಿಯಲ್ಲೂ ಎಲ್ಲೂ ಬಿಟ್ಕೊಡಲ್ಲ ನಾನು ಈ ಮುಂದೆ ಬಾ ಮಾತಾಡು ಏನ್ ಬೇಕು ಮಾತಾಡು ಅಂತ ಹೇಳ್ತಾರೆ ನಾನು ಅಷ್ಟೇ ಅಂತ ಇದು ಮಾಡ್ತೀನಿ ಮತ್ತೆ ಈಗ ನಮ್ಮ ಜೊತೆ ನಮ್ಮ ಇವರು ಸೇರ್ಕೊಂಡಿದ್ದಾರೆ ಬಂಗಾರಪೇಟೆ ಅವರು ಆಂಜಿ ಮತ್ತೆ ವೆಂಕಟಮಣ್ಣ ಸೇರಿದ್ದಾರೆ ಅವರು ಹೇಳಿದ್ದಾರೆ ಏನೇ ಕಾರ್ಯಕ್ರಮ ಇಲ್ಲ ಹೇಳಿ ನಾವು ಮುಂದೆ ಬಂದು ನಿಂತ್ಕೋತೀವಿ ಮಾಡ್ತೀವಿ ಅಂತ ಹೇಳಿದ್ರೆ ದಯವಿಟ್ಟು ಇವರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ನಾವು ಈ ಒಂದು ಇದರಲ್ಲಿ ಮತ್ತೆ ನಮ್ಮ ಮಾಲೂರು ಮಧ್ಯಮ ಅವರು 100 ಮಕ್ಕಳ ಕರ್ಕೊಂಡಿದ್ದಾರೆ ಟೂರ್ನಮೆಂಟ್ಗೆ ಕರೆಕ್ಟ್ ಆಗಿ 100 ಮಕ್ಕಳ ಕರ್ಕೊಂಡಿದ್ದಾರೆ ನಾನು ಇನ್ಫಾರ್ಮ್ ಮಾಡೋಣ ಅಂತ ಹೇಳಿದ್ದಾರೆ ತಂದಿದ್ದೀವಿ ಸರ್ ಈಗ ಸದ್ಯಕ್ಕೆ ಒಂದು 350 ಜನ ನನಗೆ ಗೊತ್ತಾಗ್ತಾ ಇದೆ ಸರ್ ನಿನ್ನೆ ಸ್ವಲ್ಪ ಜನ ಮಾಡಿ ಹೋಗಿದ್ದಾರೆ ಒಂದು ಸ್ವಲ್ಪ ಕಟಾಸ್ ಇತ್ತು ನಿನ್ನೆ ಸಂಜೆ ಇನಾಗ್ರೇಷನ್ ಎಲ್ಲ ಇತ್ತು ನಿನ್ನೆ ಮಾಡಿ ಹೋಗಿದ್ದಾರೆ ಇವತ್ತು ಅರೌಂಡ್ ಒಂದು 350 ಸರ್ 400 ಒಳಗಡೆ ಇದ್ದಾರೆ ಸರ್ ಸರ್ ಎಲ್ಲ ಭಾಗದಿಂದನೂ ಬಂದಿದ್ದಾರೆ ಎಲ್ಲ ರಾಜ್ಯದವರು ಬಂದಿದ್ದಾರೆ ಈ ಮಳೆಗಳಿರೋದ್ರಿಂದ ನಮಗೆ ಟೀಮ್ ಸ್ವಲ್ಪ ಕಡಿಮೆ ಬಂದಿದೆ ಸರ್ ಆಮೇಲೆ ನಿನ್ನೆ ಕೋಲಾರ ಮಳೆ ಬಿದ್ದಿದ್ದ ನಾನು ಇಷ್ಟು ಜನ ಬರೋಕೆ ಆಗಲಿಲ್ಲ ಅಂದ್ಕೊಂಡಿದ್ದೆ ಸರ್ ಆದರೂ ಬಂದಿದ್ದಾರೆ ಸರ್ ನಮ್ಮ ಚಿತ್ತೂರು ಕಡೆಯಿಂದ ಆಂಧ್ರ ಪ್ರದೇಶದಿಂದ ಮತ್ತು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಸರ್ ಇಂಥದ್ದು ಅಂತ ಹೇಳೋಕ್ಕಾಗ್ತಾಯಿಲ್ಲ ಸರ್ ಬೆಳಗಾವಿಯಿಂದ ಬಂದಿದ್ದಾರೆ ಧಾರವಾಡದಿಂದ ಬಂದಿದ್ದಾರೆ ಈ ಕಡೆ ಎಲ್ಲ ಬಂದಿದ್ದಾರೆ ಸರ್ ಪಾಂಡಿಚೇರಿಯಿಂದ ಬಂದಿದ್ದಾರೆ ಟೀಮು